कन्याकुमारी कल्पना चरण मन के हो बंदे आ जोगी हट्टी हुड़ गा नीव या कल होगी दृशेकर आ हुड़गन के नम्मने ली कैसा कोटी ना ता मात कोटी ना ला अदर बगे मातर कौन मने अल्ला उन्हें कैसा कोटी नहीं ता हेलक नीवल होग बेका गिता आउने इल कर सिद्र आग्रिती तलवा शेकर याव दो ड्राइवरो मने कैसा कागिद रहे अदे मारती दे आदरे अदु जोते गे आउन कनिका गे वो बखेर टेकर आगे बढ़ते दाने मतो बेस्ट फ्रेंड आगे बढ़ते दाने What? केयरटेकर कनिका परिस्थिति ना साइकियाट्रिस्ट निंदालो सरी माड़क साध्य आगिला पूरा जनर अंतु अवळन्न दुर्गा मां अंतारे इंता टाइमली आ देवरन्ने नंबदिरो आ बेस्ट फ्रेंड इंदा मात्र अवळन्न सरी माड़क साध्य अदेल्ला ओके शेखर आदरे वंद हुड़गन्न कनिका जोते ओडाडक बिडोदु कल्पना इब्र हत्रनु मातादिनि ಅವನ ನಡುವೆ ಇರೋದು ಸ್ನೇಹ ಅಷ್ಟೇ ಅದು ಅಲ್ಲದೆ ಆ ಹುಡುಗನತ್ರ ಪ್ರಮಾಣ ಮಾಡ್ಸ್ಕೊಂಡಿದ್ದೀನಿ ಕನಿಕಾಳ ಮದುವೆ ಮಾಡ್ಸ್ಕೊಡಬೇಕು ಅಂತ ಆ ಹುಡುಗನಂತೂ ನನ್ನ ಮೇಲೆ ದೇವರ ಮೇಲೆ ಇದ್ದಷ್ಟು ಭಯ ಭಕ್ತಿ ಇದೆ ಅವನ ಜೀವ ಹೋದ್ರೂ ನನ್ನ ಕೊಟ್ಟ ಮಾತನ್ನ ಮೀರಲ್ಲ ಒಂದು ವೇಳೆ ಕನಿಕನಿಗೆ ಅವನ ಮೇಲೆ ಮನಸ್ಸು ಬಂದ್ರೂ ಅವನ ಮಾತ್ರ ಬೆಸ್ಟ್ ಫ್ರೆಂಡ್ ಆಗೇ ಇರ್ತಾನೆ ಅವನೇ ಕನಿಕಾನ ಮದುವೆಗೆ ಕನ್ವಿನ್ಸ್ ಮಾಡಿ ಮದುವೆನು ಮಾಡ್ಕೊಳ್ತಾನೆ ಏನೋ ಶೇಖರ್ ನನಗೆ ತುಂಬಾ ರಿಸ್ಕಿ ಅಂತ ಅನಿಸ್ತಾ ಇದೆ ಆದ್ರೆ ನೀವು ಅವನ ಮೇಲೆ ಇಟ್ಟಿರೋ ನಂಬಿಕೆ ನೋಡಿ ನನಗೆ ಒಂದು ಚಿಕ್ಕ ಭರವಸೆ ಬರ್ತಾ ಇದೆ ಅಲ್ಲದೆ ಆ ಹುಡುಗ ನಮ್ಮ ಕಣ್ಮುಂದೆನೇ ಇದ್ರೆ ನಾವು ಅವನ ಅಬ್ಸರ್ವ್ ಮಾಡ್ತಾ ಇರಬಹುದಲ್ವಾ ಫೈನ್ ಶೇಖರ್ ಆ ಹುಡುಗ ಇಲ್ಲಿ ಬಂದು ಕೆಲಸ ಮಾಡಕ್ಕೆ ನಂದ ಯಾವ ಆಬ್ಜೆಕ್ಷನ್ ಇಲ್ಲ ಎಲ್ಲ ಸರಿ ಹೋಗುತ್ತೆ ಕಲ್ಪನಾ ಆ ಚರಣ್ ಎಲ್ಲ ಸರಿ ಮಾಡ್ತಾನೆ ನನ್ನ ಯಾವ ಮಟ್ಟಕ್ಕೆ ಆತಂಕ ಆಗ್ತಿದೆ ಅಂದ್ರೆ ಈ ತಾಳಿ ನನ್ನ ಕೈಯಲ್ಲಿ ಹಿಡ್ಕೊಂಡಾಗ ಇದು ನಿಜ ಅನ್ಸುತ್ತೆ ಯಾರಿಗೂ ಕಾಣಿಸ್ತಾ ಇದ್ದಾಗ ಇದು ಭ್ರಮೆ ಅನ್ಸುತ್ತೆ ನನ್ನ ಪ್ರಾಬ್ಲಮ್ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಮನೆಯವರ ಹತ್ರ ಹೇಳ್ಬಿಡ್ರಿ ಎಲ್ಲರಿಗೂ ಹೇಳೋದಾಯ್ತು ಎಲ್ಲರೂ ನನ್ನ ಭ್ರಮೆ ಅಂತಾನೆ ಹೇಳ್ತಿರೋದು ಕರೆಕ್ಟ್ ಆಗಿ ಹೇಳಿದ್ರಿ ನಿಮ್ಮೊಬ್ಬರಿಗಾದ್ರೂ ನನ್ನ ಸಂಕಟ ಅರ್ಥ ಆಗುತ್ತೆ ಅನ್ಕೊಂಡೆ ಅರ್ಥ ಆಗುತ್ತೆ ರೀ ಆದ್ರೆ ಏನಾದರೂ ಹೇಳಕ್ಕೆ ಸಣ್ಣ ಸಾಕ್ಷಿನಾದರೂ ಬೇಕಲ್ವಾ ನಿಜವಾಗ್ಲೂ ನಿಮ್ಮ ಕುತ್ಕೆಯಲ್ಲಿ ಏನೂ ಇಲ್ಲ ಅದು ಯಾವುದೋ ಪಿಕ್ಚರ್ ಅಲ್ಲಿ ವಾಚ್ ಹಾಕೊಂಡಿದ್ದ ತಕ್ಷಣ ಹೀರೋ ನಾಪತ್ತೆ ಆಗ್ಬಿಡ್ತಾನಲ್ಲ ಅಂತ ತಾಳಿ ಅಂತ ಹೇಳಕ್ಕೆ ಇದೇನ್ ಸಿನಿಮಾ ಅಲ್ಲ ಜೀವನ ಪ್ರತ್ಯಕ್ಷ ಕಾಣದ್ರೋ ಪ್ರಮಾಣಸ್ ನೋಡು ಅಂತಾರೆ ಅಂತದ್ರಲ್ಲಿ ಕಾಂಡರದ ಬಗ್ಗೆ ನಾನು ಹೆಂಗ್ರೆ ಹೇಳಲಿ ಬೇಜಾರಾಯ್ತಾ ಓಕೆ ಒಂದು ಕೆಲಸ ಮಾಡೋಣ ಇನ್ನ ಯಾರಿಗೂ ಬೇಡ ನಾನು ಒಬ್ಬಂಗೆ ನಿಮ್ಮ ಕುತ್ತಿಲಿರೋ ತಾಳಿನ ತೋರಿಸ್ಬಿಡಿ ಯಾರು ನಮ್ದೇ ಇದ್ರು ನಾನು ನಿಮ್ಮನ್ನ ನಂಬ್ತೀನಿ ಆಮೇಲೆ ನಿಮ್ಮ ಕುತ್ತಿಗೆ ತಾಳಿ ಕಟ್ಟಿದ ಒಂದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ಕರ್ಕೊಂಡು ಬಂದು ನಿಮ್ಮ ಕಣ್ಮುಂದೆ ನಿಂತೀನಿ ಏನಂತೀರಾ ಓಕೆನಾ ಸರಿ अप्पाजी बेग बन्नी यामिनी अप्पाजी नानु हेज्जे इट्टायतु प्रीति कड़गे नानु मन्स कोट्टिदायतु प्रीति कड़गे नानु शरणागितु आयतु प्रीति कड़गे नन वसा केलस जग वल्लेदागले नंगे
ಏಯ್, ಎಷ್ಟೋ ಧೈರ್ಯ ನಿಂಗೆ, ಮತ್ತೆ ನಮ್ಮನೆ ಕಾಲಿಡ್ತಾ ಇದ್ಯಾ? ಔಟ್. ಯಾಕೆ ಸರ್, ನಾನು ನಿನ್ಮೇಲೆ ನಿಮ್ಮ ಹತ್ರನ ಕೆಲಸ ಮಾಡಕ್ಕೆ ಅಂತ ಬಂದಿರೋದು? ನನ್ನ ಹತ್ರನ? ನಿನ್ನ ಯಾರು ಚರಣ್? ವೆಲ್ಕಮ್. ಕನಿಕಾ, ಕಲ್ಪನಾ, ಇವತ್ತಿಂದ ಚರಣ್ ನಮ್ಮನೆಯಲ್ಲೇ ಕೆಲಸ ಮಾಡ್ತಾನೆ. ಇವನಿಗೆ ಯಾಕೆ ಕೆಲಸ ಕೊಡ್ತಾ ಇದ್ದೀರಾ? ಏನು ಕೆಲಸ? ಇವನ್ ನಿಯತ್ತಿಗೆ ಡ್ರೈವರ್ ಕೆಲಸ ಮಾಡ. ಓಕೆ, ಬಟ್ ನಾನು ಹೇಳೋ ಕೆಲಸನೂ ಮಾಡ್ತೀನಿ ಅಂತ ಇವನು ಒಪ್ಕೊಂಡ್ರೆ ಮಾತ್ರ ಇವನಿಗೆ ಇಲ್ಲಿ ಕೆಲಸ ಕೊಡಿ. ಇಲ್ಲ, ನಾನು ಒಪ್ಪಲ್ಲ. ನಮ್ ಚಿಕ್ಕ ಯಜಮಾನರು ಆರ್ಡ್ರು ಮಾಡ್ತಿದ್ದೀನಿ. ಇಲ್ಲ, ಇದೆಲ್ಲ ನೀವು ಮಾಡಬಾರ್ದು. ಇದಕ್ಕೆಲ್ಲ ನೀವು ಬಂದಿರೋದು? ಇದಕ್ಕೆಲ್ಲ ಬಂದಿರೋದು, ಆದ್ರೆ ಇದಕ್ಕೂ ಬಂದಿದ್ದೀನಿ. ಕೊಡಿ ಇಲ್ಲಿ, ಅದು ಕೊಡಿ. ರೀ, ಕುತ್ಕೊಳ್ಳಿ ನೀವು. ರೀ ರೀ ರೀ, ಬಿಡ್ರಿ. ಇದೆಲ್ಲ ನಿಮ್ ತಮ್ಮಂಗ್ ಗೊತ್ತದ, ನನ್ ಗ್ರಾಚಾರ ಬಿಡ್ಸ್ಬಿಡ್ತಾನೆ, ಬಿಡ್ರಿ ನೀವು. ಸುಮ್ನಿದ್ರೆ ಸರಿ ಇವಾಗ. ಅವನು ನಿಮ್ಗೆ ಚಿಕ್ಕ ಯಜಮಾನ ಆದ್ರೆ ಅವನು ನನ್ ತಮ್ಮ, ನಾನು ಹೇಳ್ಕೊತೀನಿ. ನೀವು ನನ್ನ ಫ್ರೆಂಡ್ ಆಗಿ ನೀವು ಇದೆಲ್ಲ ಮಾಡಬಾರ್ದು. ಕೊಡಿ ಇಲ್ಲಿ, ನಾನು ಕ್ಲೀನ್ ಮಾಡ್ತೀನಿ, ಕುತ್ಕೊಳ್ಳಿ. ಈಗಲಾದರೂ ನಿಜ ಹೇಳಿ, ನಿಮಗೆ ನನ್ನ ಕುದ್ಗೆಯಲ್ಲಿ ಏನಾದರೂ ಕಾಣಿಸ್ತಿದ್ಯಾ? ರೀ, ನೀವಿನ್ನೂ ಅದನ್ನು ಬಿಟ್ಟಿಲ್ವಾ? ಅಲ್ಲಿ ಚಿಕ್ಕ ಸರ ಬಿಟ್ಟರೆ ಬೇರೆ ಏನೂ ಇಲ್ಲ ರೀ. ನಾನು ಹೇಳ್ದೆ ತಾನೇ, ನಿಮ್ಮ ತಾಳಿ ನನಗೆ ತೋರಿಸಿ. ಓಹೋ, ನನ್ನ ಕಂದ, ದೊಡ್ಡ ಮನೇಲಿ ಕೆಲಸ ಮಾಡ್ಕೊಂಡು ದಣ್ಕ ಬಂದ್ಬಿಟ್ಟೈತೆ. ನೀರು ಕೊಡ್ಲವಾ? ಊಟ ಕೊಡಿಸ್ಬಿಡ್ಲಾ? ಹೆಂಗಿತ್ತು ಕೆಲಸ? ಸಖತ್ತಾಗಿತ್ತು. ಡ್ರೈವರ್ ಕೆಲಸ ಅಂತ ತುಂಬ ಸುತ್ತಾಡ್ಸಿದ್ರೇನೋ? ಏ ಇಲ್ಲಪ್ಪ, ಡ್ರೈವರ್ ಕೆಲಸನೇ ಕಡಿಮೆ, ಮನೆ ಕೆಲಸನೇ ಜಾಸ್ತಿ. ಮನೆ ಕೆಲಸನ? ಅವ್ರ ಮನೆ ಕೆಲಸ ಮಾಡಕ್ ಹೋಗಿದ್ದೇನೋ ನೀನು? ಏ ಇಲ್ಲ ಕಣೆ, ಮ್ಯಾನೇಜ್ಮೆಂಟ್ ಕೆಲಸ. ಆಳ್ಗಳಿರ್ತಾರಲ್ಲ, ಅವ್ರಿಗೆಲ್ಲ ನಾನು ಆರ್ಡರ್ ಮಾಡೋದು. ಏಯ್, ರೂಮ್ ಕ್ಲೀನ್ ಮಾಡೋ, ಸೋಫಾ ರೆಡಿ ಮಾಡಿಸೋ, ಮಾರ್ಕೆಟ್ಗೆ ಹೋಗಿ ಬರೋ, ಹಿಂಗೆಲ್ಲ ನಾನು ಆರ್ಡರ್ ಮಾಡಿದ್ರೆ ಅವ್ರು ಕೇಳಬೇಕು. ನಮಗೆ ಗೊತ್ತಿತ್ತು ಹೇಳು, ನಮ್ಮ ಲೆವೆಲ್ಗೆ ಆ ದೊಡ್ಡ ಮನೆಯವ್ರು ಎಂತೆಂಥದ ಕೆಲಸ ಕೊಡಲ್ಲ ಅಂತ. ಆದರೂ ನಮ್ಮ ಮೇಲಿನ ಹೆದರಿಕೆಗಾದ್ರೂ ನಿಂಗೆ ಇನ್ನೂ ಒಳ್ಳೆ ಕೆಲಸ ಕೊಡ್ಬೋದಿತ್ತು ಹೇಳು. ದೊಡ್ಡ ಮನೆಯವ್ರು ನಿನ್ನ ಹೆಂಗೋ ನೋಡ್ಕೊಂಡ್ರು? ಅಯ್ಯೋ, ಕೇಳ್ಬೇಕಾ? ಏನ್ ಉಪಚಾರ, ಏನ್ ಕಾಳಜಿ! ಅವನೇನ್ ಉಡ್ಕೊಂಡಿಲ್ಲ ತಾನೇ? ಅವ್ರ ಅಪ್ಪನೇ ಕೆಲಸ ಕೊಟ್ಮೇಲೆ ಅವನೇನೆ ಮಾಡ್ತಾನೆ. ಬಾಲ ಮುದ್ರಕೊಂಡಿರೋ ಬೆಕ್ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿದ್ದ. ನಾನೇ ಹೋಗಿ ಮಾತಾಡಿಸ್ಬಿಟ್ಟು ಇದೆಲ್ಲ ಮರ್ತ್ಬಿಡು, ಫ್ರೆಂಡ್ಸ್ ಆಗಿರೋಣ ಅಂದೆ. ಆಗ್ಲಿ ಅಂದ. ಸದ್ಯ ನನಗೆ ಈಗ ಜೀವ ಬಂದಂಗೆ ಆಯ್ತು. ಏ, ಇಷ್ಟೆಲ್ಲ ಒಳ್ಳೇದು ಯಾಕೆ ಆಗ್ತಾ ಇದೆ ಗೊತ್ತಾ? ನಾನು ಅರ್ಥ ತಿಳಿಸಿದ್ಮಲ್ಲ ಅದಕ್ಕೆ. ರೀ, ನೀವು ದಿನ ದೇವಸ್ಥಾನಕ್ಕೆ ಬರ್ತೀರಾ? ಹಾಗೇನಿಲ್ಲ, ಆಗಾಗ ಬರ್ತಿರ್ತೀನಿ. ಇಲ್ಲಿ ಏನಿದೆ ಅಂತ ಬರ್ತೀರಾ? ನೋಡಿ, ಎಲ್ಲನೂ ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ. ಕಂಬನೂ ಕಲ್ಲು, ಮೆಟ್ಲು ಕಲ್ಲು, ವಿಗ್ರಹನೂ ಕಲ್ಲು. ಮೆಟ್ಲನ್ನು ತುಳ್ಕೊಂಡು ಹೋಗ್ತೀರಿ, ಕಂಬನ್ ಸುತ್ಕೊಂಡು ಹೋಗ್ತೀರಿ, ವಿಗ್ರಹಕ್ಕೆ ಮಾತ್ರ ಅಲಂಕಾರ ಮಾಡಿ ಅಭಿಷೇಕ ಮಾಡ್ತೀರಿ. ವಿಚಿತ್ರ ಅನ್ಸಲ್ವಾ? ಖಂಡಿತ ಇಲ್ಲ. ಮೆಟ್ಲಿಗಿರೋ ಕಲ್ಲು ಕಡಿಮೆ ಪೆಟ್ಟು ತಿಂದಿರುತ್ತೆ, ಕಂಬದ ಕಲ್ಲು ಸ್ವಲ್ಪ ಜಾಸ್ತಿ ಪೆಟ್ಟು ತಿಂದಿರುತ್ತೆ. ಅದೇ ವಿಗ್ರಹದ ಕಲ್ಲು ಲಕ್ಷಾಂತರ ಉಳಿ ಪೆಟ್ಟು ತಿಂದು ಶಿಲ್ಪ ಆಗಿರುತ್ತೆ. ಆ ಶಿಲ್ಪಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ್ಮೇಲೆ ಅದಕ್ಕೆ ದೈವತ್ವ ಬಂದಿರುತ್ತೆ.
ನಿಮ್ ಕತೆನ ನೀವೇ ಮೆಚ್ಕೋಬೇಕು. ನನಗೇನೋ ಎಲ್ಲದೂ ಬರೀ ಕಲಿತರನೇ ಕಾಣಿಸುತ್ತೆ. ಅದ್ ಹೆಂಗ್ರಿ ಕಾಣಿಸುತ್ತೆ ದೇವ್ರು ನಿಮ್ಗಲ್ಲಿ? ನಮ್ಗೆ ಯಾಕೆ ಕಾಣಿಸಲ್ಲ? ತೋರಿಸ್ರಿ, ನಾನು ನಂಬ್ತೀನಿ.